ಅಮಿತ್ ಶಾ ಅವರು ಈಗಾಗಲೇ ಬೀದರಲ್ಲಿ ನಿನ್ನೆ ರಾತ್ರಿ ಬಂದಿದ್ದಾರೆ. ಇವತ್ತು ಬೆಳಗ್ಗೆ ಅಲ್ಲಿ ವಿಜಯ ಸಂಕಲ್ಪ ಯಾತ್ರೆಯ ಉದ್ಘಾಟನೆಯನ್ನು ಬೀದರಲ್ಲಿ ಮಾಡ್ತಾರೆ. ಬೃಹತ್ ಸಭೆಯನ್ನು ಅಲ್ಲಿ ಅವರು ಉದ್ದೇಶಿಸಿ ಮಾತಾಡ್ತಾರೆ. ಆಮೇಲೆ ದೇವನಹಳ್ಳಿಯಲ್ಲಿ ಕೂಡ ಆವತಿಯಲ್ಲಿ ಅದರ ಉದ್ಘಾಟನೆಯನ್ನು ಮಾಡಿ ದೇವನಹಳ್ಳಿಯಲ್ಲಿ ಕೂಡ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಶಾಸಕರ ಪುತ್ರ ನಿನ್ನೆ ಲೋಕಾಯುಕ್ತರ ಒಂದು ಲೋಕಾಯುಕ್ತರು ಏನು ದಾಳಿ ಮಾಡಿದ್ದಾರೆ, ಟ್ರ್ಯಾಪ್ ಮಾಡಿದ್ದಾರೆ, ಆ ವಿಷಯದಲ್ಲಿ ಇಷ್ಟು ಹೇಳ ಬಯಸ್ತೇನೆ. ನಾವು ಲೋಕಾಯುಕ್ತ ಪುನರ್ಸ್ಥಾಪನೆ ಮಾಡಿರುವುದೇ ಮುಕ್ತವಾಗಿ ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕು ಅಂತ. ಈ ಲೋಕಾಯುಕ್ತ ಇಲ್ಲದಿದ್ದರೆ ಹಿಂದೆ ಇಂಥ ಹಲವಾರು ಪ್ರಕರಣಗಳು ಕಾಂಗ್ರೆಸ್ಸಲ್ಲಿ ನಡೆದು ಮುಚ್ಚೋಗಿದೆ. ನಾವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೇನೆ, ನಾನು ಪದೇ ಪದೇ ಹೇಳ್ತಾ ಇದ್ದೆ. ಈ ವಿಚಾರದಲ್ಲೂ ಕೂಡ ಲೋಕಾಯುಕ್ತ ಸರ್ವಸ್ವತಂತ್ರವಾಗಿರುವಂಥ ಒಂದು ಸಂಸ್ಥೆ, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ ನಿಲುವು. ಹೀಗಾಗಿ ನಾವು ನಮ್ಮ ನಿಲುವೇನಿದೆ ಅದರಲ್ಲಿ ಬದಲಾವಣೆ ಇಲ್ಲ. ಅದರ ಏನೇನು ಮಾಹಿತಿ ಸಿಕ್ಕಿದೆ, ಹಣ ಸಿಕ್ಕಿದೆ, ಅವೆಲ್ಲವೂ ಕೂಡ ಲೋಕಾಯುಕ್ತರ ಇದರಲ್ಲಿದೆ. ಅವು ಮುಕ್ತವಾಗಿ ತನಿಖೆ ಮಾಡಲಿ, ನ್ಯಾಯಸಮ್ಮತವಾಗಿ ತನಿಖೆ ಮಾಡಲಿ. ಮತ್ತು ಇದು ಯಾರಿಗೆ ಸೇರಿದ ಹಣ, ಯಾರಿಗೋಸ್ಕರ ಆಗಿತ್ತು, ಎಲ್ಲವೂ ತನಿಖೆಯಿಂದ ಹೊರಬರಲಿ, ಸತ್ಯ ಹೊರಲಿ ಬರಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷೆ. ಅಲ್ಲ, ಈಗ ಅವ್ರ ಶಾಸಕರ ಮೇಲೆ ಹಲವಾರು ಆರೋಪಗಳಿತ್ತು, 59 ಆರೋಪಗಳಿತ್ತು, ಅವ್ರ ಮಂತ್ರಿಗಳ ಮೇಲೆ ಇತ್ತು. ACB ಇದ್ದಿದ್ದನ್ನು ಮುಚ್ಚಾಕಿದ್ದಾರೆ. ಈಗ ಲೋಕಾಯುಕ್ತ ತನಿಖೆ ಕೊಟ್ಟಿದ್ದೇವೆ. ಆ ಲೋಕಾಯುಕ್ತ ತನಿಖೆ ಆದಾಗ ಅವ್ರದೆಲ್ಲವೂ ಕೂಡ ಹೊರಗಡೆ ಬರ್ತದೆ. ಅವ್ರು ಮುಚ್ಚಾಕಿರೋದಕ್ಕೆ ಇದೇ ಸಾಕ್ಷಿ. ACB ಮುಚ್ಚಾಕಿ 4-5 ವರ್ಷ ಮುಚ್ಚಾಕೊಂಡಿದ್ದಾರಲ್ಲ, ಈಗ ಬಹಿರಂಗ ಆಗುತ್ತೆ. ಅದರಿಂದ ನಮಗೇನು ಯಾವುದು ಮುಚ್ಚಿಡುವಂಥ ಪ್ರಶ್ನೆಯೇ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ, ಅಲ್ಲಿ ಜಾರ್ಜ್ ಅವರು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಇದನ್ನು ACBನೇ ಮುಂದುವರಿಸಬೇಕು ಅಂತ. ಯಾರು ಪರವಾಗಿದ್ದಾರೋ, ಈಗ ಈ ಪ್ರಕರಣ ಇಟ್ಕೊಂಡು ತಾವು ಭಾಳ ದೊಡ್ಡ ಸ್ವಚ್ಛ ಪಕ್ಷ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ಹಿಂದೆನೂ ಮಾಡಿದ್ದಾರೆ, ಅದರಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಹಲವಾರು ಜನ ಅವ್ರ ಮೇಲೆ ಕೇಸು ಆಗಿದೆ, ಎಲ್ಲ ಆಗಿದೆ, ಪ್ರಕರಣಗಳು ತನಿಖೆ ಆಗ್ತಾ ಇದೆ. ಈಗ ಏನು ಅವ್ರು ಮುಚ್ಚಾಕಿದ್ರು ಅವುಗಳನ್ನು ಕೂಡ ಲೋಕಾಯುಕ್ತ ಕೊಟ್ಟು ತನಿಖೆ ಮಾಡಿಸ್ತಾ ಇದೆ. ಅವು ಯಾವ್ಯಾವ ಇದಾವೆ ಎಲ್ಲವನ್ನು ಕೂಡ ತನಿಖೆಗೆ ಆದೇಶ ಮಾಡ್ತಾರೆ.